ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಜಲಜೀವನ್ ಮಿಷನ್ ಯೋಜನೆಯಡಿ ಕುಡಿಯುವ ನೀರಿಗೆ ರಾಜ್ಯದ ಪಾಲು 9152 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದ್ದು, ವಿಶ್ವ ಬ್ಯಾಂಕ್ ನೆರವಿನಿಂದ 3890 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ ಎಂದರು. ಬೆಂಗಳೂರು ಪೂರ್ವ ತಾಲೂಕಿನ ಕೆರೆಗಳನ್ನು ತುಂಬಿಸಲು 93 ಕೋಟಿ ರೂಪಾಯಿ ಮಂಜೂರು, ಕಾರ್ಕಳ ನ್ಯಾಯಾಲಯ ಕಟ್ಟಡಕ್ಕೆ 19 ಕೋಟಿ, ಮುಳಬಾಗಿಲು ನ್ಯಾಯಾಲಯ ಕಟ್ಟಡಕ್ಕೆ 13 ಕೋಟಿ, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಐಟಿ ಸೇವೆ ಮತ್ತು ಇತರೆ ಸಾಮಗ್ರಿ ಒದಗಿಸಲು 406 ಕೋಟಿ ಮಂಜೂರು ಮಾಡಿ ಸಚಿವ ಸಂಪುಟ ಒಪ್ಪಿಗೆ ಸೂಚಿಸಿದೆ. ಬಿಎಂಟಿಸಿಗೆ 100 ಎಲೆಕ್ಟ್ರಿಕ್ ಬಸ್ ಖರೀದಿಸಲು ಸಂಪುಟ ಅನುಮೋದನೆ ನೀಡಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ಜೋಗ ಜಲಪಾತವನ್ನು ಸಾರ್ವಜನಿಕ ಸಹಭಾಗಿತ್ವದಲ್ಲಿ 116 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೋಪ್ ವೇ ಮತ್ತು ಕಾಫಿ ಬಾರ್ ಸ್ಟಾರ್ ಹೋಟೆಲ್ ನಿರ್ಮಿಸಲು ಸಮ್ಮತಿಸಿದೆ. ನಗರೋತ್ಥಾನ ಯೋಜನೆಯಡಿ ನಗರಸಭೆಗೆ 40 ಕೋಟಿ, ಪುರಸಭೆಗೆ 30 ಕೋಟಿ, ಪಟ್ಟಣ ಪಂಚಾಯಿತಿಗಳಿಗೆ 10 ಕೋಟಿ ಅನುದಾನ ನೀಡಲು ನಿರ್ಧರಿಸಿದೆ. ನಗರೋತ್ಥಾನ ಯೋಜನೆಯಡಿ ಪ್ರತಿ ವರ್ಷ 2000 ಕೋಟಿ ರೂಪಾಯಿ ವೆಚ್ಚ ಮಾಡಲು ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟದಲ್ಲಿ ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಅನುದಾನ ಮಂಜೂರು ಮಾಡಿದ್ದೀವಿ. ಇದರಲ್ಲೇನು ಕೆಆರ್ ಪುರಂ ತ್ಯಾಜ್ಯ ನೀರು ಬರುತ್ತೆ. ಇದರಿಂದ ಆ ಭಾಗದ 22 ಕೆರೆ ಮತ್ತು ಹೊಸಕೋಟೆ ದೊಡ್ಡ ಕೆರೆಗೆ ನೀರು ತುಂಬಲಿಕ್ಕೆ ನಾವು ಯೋಜನೆ ಮಾಡಲಿಕ್ಕೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದೇವೆ. ಕಾರ್ಕಳದಲ್ಲಿ ನ್ಯಾಯಾಲಯದ ಸಂಕೀರ್ಣ ಕಟ್ಟಡ ನಡೀತಾ ಇತ್ತು. ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಜಡ್ಜು ಅವರೆಲ್ಲ ಹೋಗಿ ಬಂದು ಕೆಲವು ಅಡಿಷನಲ್ ಕೆಲಸಗಳಾಗಬೇಕು ಅಂತ ಹೇಳಿರೋದ್ರಿಂದ ಪರಿಷ್ಕೃತ ಅಂದಾಜಲ್ಲಿ 19.73 ಕೋಟಿಗಳಿಗೆ ಅನುದಾನ ಕೊಟ್ಟಿದ್ದೀವಿ. ನಾವು ಕೋಲಾರ ಜಿಲ್ಲೆ ಮುಳಬಾಗಲು ನ್ಯಾಯಾಲಯ ಸಂಕೀರ್ಣಕ್ಕೂ ಕೂಡ ಎಸ್ಟಿಮೇಟನ್ನು ರಿವೈಸ್ ಮಾಡಿ ಫೈನಲ್ ಆಗಿ 16.80 ಕೋಟಿ ರೂಪಾಯಿಗೆ ಅಪ್ರೂವಲನ್ನು ಕೊಟ್ಟಿದ್ದೀವಿ. ಇದಾದ ನಂತರ ಕಂದಾಯ ಇಲಾಖೆ ವತಿಯಿಂದ ಉಡುಪಿ ಜಿಲ್ಲೆ ಕಾಪು ತಾಲೂಕಲ್ಲಿ ಜನಾರ್ದನ ದೇವಾಲಯಕ್ಕೆ ಸೇರಿದ ಪಡೂ ಗ್ರಾಮದಲ್ಲಿ ಸರ್ಕಾರಿ ಸರ್ವೆ ನಂಬರ್ 37 10 ಸೆಂಟ್ ಜಾಗನ ಬಂಟರ್ ಸಂಘಕ್ಕೆ ನಾವು ಆ್ಯನ್ಯುವಲ್ ರೆಂಟ್ ಆಧಾರದ ಮೇಲೆಗೆ ಮಂಜೂರು ಮಾಡಿದ್ದೀವಿ. ಬಿಎಂಟಿಸಿನಲ್ಲಿ ನಾವು 30 ಏರ್ ಕಂಡೀಷನ್ಡ್ ಎಲೆಕ್ಟ್ರಿಕ್ ಬಸ್ನ ನಾವು ಕೊಂಡ್ಕೋಬೇಕು ಅಂತೇಳಿ ಹಿಂದೆ ತೀರ್ಮಾನ ತಗೊಂಡು ಆಡಳಿತಾತ್ಮಕ ಅಪ್ರೂವಲ್ ಕೊಟ್ಟಿದ್ವಿ. ಈಗ ಡಿಸಿಷನ್ ತಗೊಂಡು ಏರ್ ಕಂಡೀಷನ್ ಅಗತ್ಯ ಇರೋದಿಲ್ಲ, ಕೋವಿಡ್ ಬಂದ ಮೇಲೆ ಅದಕ್ಕೆ ಒತ್ತಡನೂ ಕಡಿಮೆ ಆಗಿರೋದ್ರಿಂದ ನಾವು ಅದ್ರ ಬದಲೇ ಎಲೆಕ್ಟ್ರಿಕ್ ಬಸ್ಸನ್ನು ಕೊಂಡ್ಕೋಬೇಕು ಅಂಥೇಳಿ 100 ಕೋಟಿ ರೂಪಾಯಿ ಮಂಜೂರು ಮಾಡಿ 300 ಬಸ್ಸನ್ನು ಫಸ್ಟ್ ಸ್ಟೇಜಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ಮತ್ತು ಬೆಂಗಳೂರು ಜಲಮಂಡಳಿನಲ್ಲಿ ತೊರೆಕಾಡಿನಳ್ಳಿ ಆರೋಹಳ್ಳಿ ಮತ್ತು ತಾತಗುಣಿನಲ್ಲಿ ಕಾವೇರಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜಲ್ಲಿ ಏನು ಯಂತ್ರಾಗಾರ ವಿದ್ಯುತ್ ಸ್ವಿಚ್ಗಳೆಲ್ಲ ಇತ್ತು ಇವೆಲ್ಲ ಔಟ್ಡೇಟ್ ಆಗಿದೆ. 25-45 ವರ್ಷ ಆಗಿದೆ. ಇವೆಲ್ಲವನ್ನೂ ರೀಪ್ಲೇಸ್ ಮಾಡಬೇಕು ಅಂತೇಳಿ 44.50 ಕೋಟಿ ಅಂದಾಜಪಟ್ಟಿಗೆ ಅನುಮೋದನೆ ಕೊಟ್ಟಿದ್ದೀವಿ. ಇದು ಅವರೇ ಮಾಡ್ಕೋತಾರೆ, ಮಹಾನಗರ ಪಾಲಿಕೆಯವರೇ ಮಾಡ್ಕೋತಾರೆ. ನಾವು ಅನುಮೋದನೆ ಕೊಟ್ಟಿದ್ದೀವಿ.